ಏನಂದ್ರೆ ಒಂದು ಆಡ್ ಆನ್ ಹುಡುಗಿರ್ನ ಒಂದು ಲಾಸ್ಟ್ ಟೈಮ್ ಎಂಟು ಹುಡುಗರು ಮೂರು ಹುಡುಗಿರು ಇದು ಮಾಡಿದ್ವಿ. ಸೊ ಇವಾಗ ಒಂದು ಹುಡುಗಿನ ಪ್ಲಸ್ ಫೋರ್ ಗರ್ಲ್ಸ್ ಸೆವೆನ್ ಬಾಯ್ಸ್ ನ ಇದು ಮಾಡಿದೀವಿ. ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಇಟ್, ಸಪೋರ್ಟೆಡ್. ಬಹಳ ಖುಷಿ ಆಯ್ತು ಆಕ್ಚುಲಿ, ಬೌಲಿಂಗ್ ಲೀಗ್ ಬಂದಿದೆ. ನಾನು ಕಮರ್ ಅವರಿಗೆ ಮತ್ತೆ ಅವ್ರ ಇಡೀ ತಂಡದವರಿಗೆ ನಾನು ಆಕ್ಚುಲಿ ಅಭಿನಂದನೆ ಹೇಳಬೇಕು ಅಂತ ನಾನು ಬಯಸ್ತೀನಿ. ಬಿಕಾಸ್ ಆಲ್ ದ ಎಲ್ಲರೂ, ಜಾಕಿರ್ ಅವರು, ಪೂಜಾ ಅವರು, ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವರು, ಮತ್ತೆ ಗೀತಾಂಜಲಿ ಅವರು, ಮತ್ತೆ ಆಫ್ ಕೋರ್ಸ್ ಐ ಸಿ ಅ ಲಾಟ್ ಆಫ್ ಪಾರ್ಟಿಸಿಪೆಂಟ್ಸ್ ಓವರ್ ಹಿಯರ್, ಆಫ್ ಕೋರ್ಸ್ ಮೈ ಗುಡ್ ಫ್ರೆಂಡ್ ಶ್ರುತಿ. ಸೊ ನನಗೆ ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಜಸ್ಟ್ ಒಂದು ರಾಜಕಾರಣಿಗಳ ಪ್ರಾಬ್ಲಮ್ ಗೊತ್ತಲ್ಲ, ಜಾಸ್ತಿ ಹೊತ್ತು ಇರಬೇಕು. ಸೊ ಅದಕ್ಕೆ, ಬಟ್ ಆವತ್ತು ನಾನು ಜಸ್ಟ್ ಅರ್ಧ ಗಂಟೆ ಬಂದು ಮುಖ ತೊಡಸ್ಕೊಂಡು ಹೋಗೋಣ ಅಂತ ಬಂದವಳು, ಹಾಫ್ ಡೇ ಅಲ್ಲೇ ನಾನು ಸ್ಪೆಂಡ್ ಮಾಡ್ದೆ. ಹೇಗೆ ಕಣಿತು ನಂಗೆ ಗೊತ್ತಾಗ್ಲಿಲ್ಲ. ಸೊ ಇವರು ಶ್ರುತಿ ಅವರು ಮತ್ತೆ ಕಮರ್ ಅವರು ಹೇಳಿದ ಕೂಡಲೇ ರಾಕಿರ್ ಅವರು ಹೇಳಿದ್ರು, ಬಾಕ್ಸ್ ಕ್ರಿಕೆಟ್ ಲೀಗ್ ನಡೀತಿದೆ, ದಿಸ್ ಇಸ್ ದ ಸೆಕೆಂಡ್ ಸೀಸನ್ ಅಂತ. ಮತ್ತೆ ಐ ಸಾ ಆಲ್ ದ ಇನ್ಫ್ಯಾಕ್ಟ್, ಸಕ್ಕತ್ತಾಗಿತ್ತು. ಸೊ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಯಾಕಂದ್ರೆ ಈಗ ನೋಡಿ, ಒಂದೂವರೆ ಎರಡು ವರ್ಷದ ಎಲ್ರಿಗೂ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ. ಸೊ ವಿ ಆರ್ ಆಲಿ ಲುಕಿಂಗ್ ಫಾರ್ವರ್ಡ್ ಟು ಎಂಟರ್ಟೈನ್ಮೆಂಟ್. ಸೊ ಐ ಥಿಂಕ್ ದಿಸ್ ಬಾಕ್ಸ್ ಕ್ರಿಕೆಟ್ ಲೀಗ್ ವಿಲ್ ಡೆಫಿನೆಟ್ಲಿ ಕೈಂಡ್ ಆಫ್ ಬಿ ಅ ಲಾಟ್ ಆಫ್ ಫನ್ ಅಂತ ನನಗೆ ಅನ್ಸುತ್ತೆ. ಸೊ ಐ ಪಿ ಎಲ್ ಅಲ್ಲಿ ಆಲ್ರೆಡಿ ನೋಡಿದ್ವಿ ಹೇಗೆ ಏನು ಅಂತ. ಸೊ ಮತ್ತೆ ಪಿ ಸಿ ಎಲ್ ಆಪರ್ಚುನಿಟಿ ಬಂದಾಗ ಡೆಫಿನೆಟ್ಲಿ ವಿ ಅಕ್ಸೆಪ್ಟೆಡ್, ಯೆಸ್. ಬಿಕಾಸ್ ಬ್ಯಾಂಗ್ಳೂರ್ ಸೀಸನ್ ಒನ್ ಅಲ್ಲೂ ಬ್ಯಾಂಗ್ಳೂರ್ ವಿನ್, ಸೀಸನ್ ಐ ಪಿ ಎಲ್ ರಿಸಲ್ಟ್ಸ್ ಅನೌನ್ಸ್ ಮಾಡಂಗಿಲ್ಲ. ಸೊ ಬ್ಯಾಂಗ್ಳೂರ್ ಅಂದ್ರೆ ವಿನ್ನಿಂಗ್, ಸೊ ಆಬ್ವಿಯಸ್ಲಿ ಯೆಸ್ ಅಂತ ತಗೊಂಡ್ಬಿಟ್ವಿ. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ನನ್ಗೆ ಇನ್ನೊಂದೇನ್ ತಿಳ್ಕೊಂಡೆ ಅಂದ್ರೆ, ನೀವು ಐ ಪಿ ಎಲ್ ಅಲ್ಲಿ ಮೈಕ್ ಇಟ್ಟರೆ, ಮೈಕ್ ಕೊಟ್ಟಿದ ತಕ್ಷಣ ಇವರ್ ಶಿವರಿಂಗ್ ಹಿಂಗ್ ಮಾತಾಡಿ ಮತ್ತೆ ಇವಾಗ ನೋಡಿ ಹಿಂಗೆ ಕಲಿಯೋದು, ಇದೇ ದುನಿಯಾ. ವೆರಿ ನೈಸ್ ಮೇಡಮ್, ಥ್ಯಾಂಕ್ಸ್ ಟು ಯು ಶರತ್. ಬಿಕಾಸ್ ಐ ಪಿ ಎಲ್ ಅಲ್ಲಿ ಸ್ಟೇಜ್ ಹೋಗಕ್ ಮುಂಚೆ ಶರತ್ ನ ಕೇಳಿದೆ, ಶರತ್ ಏನ್ ಮಾತಾಡ್ಬೇಕು ಅಂತ ಹೇಳಿ. ಓಕೆ, ಯಾ, ಕಮಿಂಗ್ ಟು ದ ಕ್ಯಾಪ್ಟನ್, ಆಬ್ವಿಯಸ್ಲಿ ಸ್ಪಿರಿಟ್ ಆಗಿತ್ತು ಬ್ರೋ. ಓಕೆ, ಅವರು ಕಾರಣಾಂತರಗಳಿಂದ ಇಲ್ಲಿಲ್ಲ, ಶೂಟಿಂಗ್ ಹೋಗಿದ್ದಾರೆ, ಬಟ್ ಹಿಲ್ ಬಿ ಬ್ಯಾಕ್. ಬೆಂಗಳೂರು ಎಲ್ಲಿದ್ರು ನಮ್ದೇ ಅಲ್ವಾ, ಆಬ್ವಿಯಸ್ಲಿ. ನನಗ್ ತುಂಬಾ ಹೊಸದು ಇದು, ಅಂದ್ರೆ ಸೆಲೆಬ್ರಿಟೀಸ್ ನ ಮೀಟ್ ಮಾಡೋದಾಗ್ಲಿ ಏನೇ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಹೊಸ್ತು. ಆಕ್ಚುಲಿ ಲೀಗ್ ಒನ್ ಆಗ್ಲಿ ಅಥವಾ ಐ ಪಿ ಎಲ್ ನಡೀತು, ಕಮರ್ ಕೇಳಿದ್ರು ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಈ ಫೋಸ್ ಮೇ ಆಕ್ಚುಲಿ, ಬಟ್ ನನಗೆ ಅಯ್ಯೋ ಹೇಗಿರುತ್ತೋ ಸೆಲೆಬ್ರಿಟೀಸ್, ಅದು ವಿ ಆರ್ ನಾಟ್ ಇನ್ ಟು ಇಟ್ ಅಲ್ಲ. ಸೊ ತುಂಬಾ ಭಯ ಆಗಿತ್ತು. ನೆಕ್ಸ್ಟ್ ಐ ಪಿ ಎಲ್ ನೋಡಿದೆ, ಕರೆದ್ರು ನೋಡಿದೆ, ತುಂಬಾ ಖುಷಿ ಆಯ್ತು. ನಾರ್ಮಲ್ ಆಗಿ ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ, ನಾನು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀನಿ, ಬಿಕಾಸ್ ಇವನ್ ಐ ಆಮ್ ಪ್ಲೇಯಿಂಗ್. ಸೂಪರ್, ಸೂಪರ್, ವೆರಿ ನೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಕಮರ್ ಫಾರ್ ದಿಸ್ ಆಪರ್ಚುನಿಟಿ. ಆಪರ್ಚುನಿಟಿ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸ್ತಾ, ಜವಾಬ್ದಾರಿ ಅನ್ಸ್ತಾ ಅಥವಾ ನಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅನ್ಸ್ತಾ? ಆಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್. ರಿಯಲಿ ಹೇಳ್ಬೇಕಂದ್ರೆ ನಾನೇನು ಓನರ್ ಅಲ್ಲ, ನನ್ನ ಮಗ ಕಿರಣ್ ವೀರಮಾಚರಣೆ ಅವರು ಓನರ್ ಆಫ್ ದಿಸ್ ಟೀಮ್, ಬಟ್ ಅವ್ರು ಇಲ್ಲದೆ ಇರೋ ಕಾರಣ ನಾನು ಅಟೆಂಡ್ ಆಗಿದ್ದೀನಿ. ಬಟ್ ನಾನು ನಿಮ್ಗೆಲ್ಲರಿಗಿಂತ ತುಂಬಾ ಎಲ್ಡರು, ನಿಮ್ಮನ್ನೆಲ್ಲರನ್ನು ನೋಡ್ತಾ ನಮ್ಮ ಮಕ್ಳು ಏಜ್ಗಿಂತ ಚಿಕ್ಕವರೆಲ್ಲ ಇಲ್ಲಿದ್ದೀರಿ, ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಇಲ್ಲಿ ಕೂತಿದ್ದೀನಲ್ಲ, ತುಂಬಾ ಸಂತೋಷ ಕೊಡ್ತಾ ಇದೆ. ನಮ್ಮ ಮಗಳೆಲ್ಲೋ ಹೆಸರಲ್ಲಿ ಇದ್ದಾರೆ, ಡಾಕ್ಟರು, ಅವರವ್ರ ವೃತ್ತಿಯಲ್ಲಿ ಅವರವ್ರು ಇದ್ದಾರೆ, ಬಟ್ ಇಲ್ಲಿ ಇಷ್ಟು ಜನ ಮಕ್ಳು ನಮ್ಗೆ ಕೊಟ್ಟಿದ್ದೀರಲ್ಲ ಕಮರು, ರಿಯಲ್ ಇಟ್ಸ್ ಎ ವಂಡರ್ಫುಲ್ ಡೇ ಅಂತ ಕಮರ್ಗೆ ನಾನು. ಇದು ಎರಡನೇ ಬಾರಿ ಬಿ ಸಿ ಎಲ್ ಮಾಡ್ತಾ ಇದ್ದಾರೆ, ಇದು ಕೂಡ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸುಮಾರು 150 ಮೆಂಬರ್ ಸೆಲೆಬ್ರಿಟಿಗಳನ್ನ ಒಂದೇ ವೇದಿಕೆಯಲ್ಲಿ ಕಮರ್ ಹೊಡೆದಾಡಕ್ ಬಿಡ್ತಾ ಇದ್ದಾರೆ, ಯಾರು ಹಿಂಗ್ ಹೊಡಿತಾರೆ ನೋಡ್ಬೇಕು ಅಂದ್ರೆ ಬಾಲು ಬ್ಯಾಟ್ ಕೊಟ್ಟು. ಸೊ ಎಂಜಾಯ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಎಂಜಾಯ್ ಮಾಡೋಣ. ಇಲ್ಲಿ ಗೆಲುವು ಸೋಲು ಇಂಪಾರ್ಟೆಂಟ್ ಆಗಿರಲ್ಲ, ಎಂಜಾಯ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ಇಷ್ಟು ಜನ ಆಕ್ಚುಲಿ ಹಿಂಗ್ ಪ್ರೆಸ್ ಮೀಟ್ ನಡೀತು ಅನ್ನೋದೇ ಒಂದು ಡೌಟ್ ಆಗಿತ್ತು ಆ 2 ಇಯರ್ಸ್ ಕೋವಿಡ್ ಟೈಮಲ್ಲಿ. ಎನಿವೇಸ್, ಗಾಡ್ಸ್ ಗ್ರೇಸ್, ಎವ್ರಿಥಿಂಗ್ ಹ್ಯಾಸ್ ಕಮ್ ಟು ಪಾಸಿಟಿವ್ ಲೈನ್ ನೌ. ಇವತ್ತಿನ ದಿನ ಆಕ್ಚುಲಿ ಫಸ್ಟ್ ಸೀಸನ್ನು ಆದಾಗ ಇಷ್ಟು ಸಕ್ಸಸ್ ಕಾಣುತ್ತೆ ಅಂತ ಯಾರು ಡ್ರೀಮ್ ಮಾಡಿರಲಿಲ್ಲ, ನೆವರ್ ಡ್ರೀಮ್ಡ್. ಬಟ್ ಆ ಒಂದು ಸಿನ್ಸಿಯಾರಿಟಿ ಕಮರ್ ಅವ್ರ ಟೀಮ್ ತೋರಿಸಿದ್ದು, ಒಂದು ಹಾರ್ಡ್ ವರ್ಕು, ಎಲ್ಲ ತುಂಬಾ ಸಕ್ಸಸ್ ಆಯ್ತು ಫಸ್ಟ್ ಸೀಸನ್. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಯಾವಾಗಲೂ ಆಕ್ಚುಲಿ ರಾಜ್ ಕಪ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಸುದೀಪ್ ಸರ್, ಅವರು ಇನಿಷಿಯೇಟಿವ್ ತಗೊಂಡು 2008 ಅಲ್ಲಿ.
ಫ್ರಮ್ ದಟ್ ಇಯರ್ ಎಲ್ಲರೂ ಪಾರ್ಟ್ ಆಫ್ ಇಟ್ ಆಗಿದ್ವಿ ಆಕ್ಟರ್ಸ್ ಎಲ್ಲರೂ. ಅದ ನಂತರ ಕಾರಣಾಂತರಗಳಿಂದ ಆ ತರ ಇವೆಂಟ್ಸ್ ನಡೆಯೋದೇ ಕಡಿಮೆ ಆಗೋಯ್ತು. ಅವತ್ತು ಸ್ಟಾರ್ಟ್ ಆಗಿದ್ದು ಆ ಸೀಸನ್ ಎಲ್ಲ, ಇವತ್ತಿನ ದಿನ ಎಲ್ಲೇ ಒಂದು ನಾವು ಯಾವ್ದಾದ್ರು ಶೂಟಿಂಗ್ ಸ್ಪಾಟ್ ಹೋದ್ರು ಟೆಕ್ನಿಷಿಯನ್ಸ್ ಆಗ್ಲಿ ಆಕ್ಟರ್ಸ್ ಆಗ್ಲಿ, ಆ ಒಂದು ಬಾಂಡಿಂಗು ಕ್ರಿಕೆಟ್ ಅಲ್ಲೇ ಬೆಳೆದಿತ್ತು. ಆ ಒಂದು ಸ್ಪೋರ್ಟ್ಸ್ ಅನ್ನೋದು ಹಂಗೆ, ಇಟ್ ಮೇಕ್ಸ್ ಎವ್ರಿಬಡಿ ಗೆಟ್ ಯುನೈಟ್. ಇವತ್ತಿನ ದಿನ ಈ ಸ್ಪೋರ್ಟ್ಸ್ ಅದು ಆಕ್ಚುಲಿ ಆ ಸ್ಪೋರ್ಟ್ಸ್ ನಿಂತೋಯ್ತು, ರಾಜ್ ಕಪೂರ್ ನದ್ ನಿಂತೋಯ್ತು, ಬಟ್ ಕಮರ್ ಹ್ಯಾಸ್ ಟೇಕನ್ ಎ ವೆರಿ ಗುಡ್ ಇನಿಷಿಯೇಟಿವ್ ವಿತ್ ಆಲ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಈಸ್ ಆರ್ಗನೈಸಿಂಗ್ ದೀಸ್ ಡೇಸ್. ಎಲ್ಲರಿಗೂ ಇದೊಂದು ಪ್ಲಾಟ್ಫಾರ್ಮ್ ಆಗುತ್ತೆ, ಒಂದು ಬಾಂಡಿಂಗ್ ಬೆಳೆಯುತ್ತೆ, ಕೆಲಸದಲ್ಲೂ ತುಂಬಾ ಈಸಿ ಆಗುತ್ತೆ ಆಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಎಲ್ಲರಿಗೂ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಸ್ಪೋರ್ಟ್ಸ್ ಇಸ್ ಆಲ್ವೇಸ್ ಎ ಸ್ಪೋರ್ಟ್ಸ್. ಅದೊಂದು ಒಂದು ಎನಿಮಿಟಿ ಏನೇ ಇದ್ರೂ ಅದೊಂದು ಒಂದು ಫ್ರೆಂಡ್ಶಿಪ್ ಸರ್ಕಲ್ ತಗೊಂಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೋ ಮಚ್ ಲವ್ ಅಂಡ್ ಸಪೋರ್ಟ್. ಆಕ್ಚುಲಿ ಬಿ ಸಿ ಎಲ್ ಫಸ್ಟ್ ಸೀಸನ್ ಮಿಸ್ ಮಾಡಿಕೊಂಡೆ. ಇಂದ ಇದೊಂದು ಬಿ ಸಿ ಎಲ್ ಫಾರ್ಮ್ಯಾಟು ತುಂಬ ಫಾಸ್ಟ್ ಫಾರ್ಮ್ಯಾಟು ನಾರ್ಮಲ್ ಕ್ರಿಕೆಟ್ಗಿಂತ. ಸೊ ತುಂಬ ಕಾತುವರ್ದಿಂದ ಕಾಯ್ತಿದ್ದೀನಿ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಐ ಬಿ ಎಲ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಇವ್ರ ಜೊತೆ ಎಲ್ಲ ಆಡಿ ಬೌಲಿಂಗ್ ಆಡಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಗಲಾಟೆ ಇಲ್ಲ, ನಾನು ಯಾವತ್ತೂ ಗಲಾಟೆ ಮಾಡೋದಿಲ್ಲ, ಬರೀ ನೋ ಜಸ್ಟಿಸ್ ಹೋರಾಡ್ತೀನಿ ಅಷ್ಟೆ. ಸೊ ಜಸ್ಟ್ ವೈಟ್ ಮಾಡ್ತಿದ್ದೀನಿ ಸೀಸನ್ ಸ್ಟಾರ್ಟ್ ಆಗೋದಕ್ಕೆ. ಆ್ಯಂಡ್ ನಮಗೆ ನಮ್ಮ ಮೇಡಮ್ ನಮ್ಮ ದಾವಣಗೆರೆ ಟೀಮ್ ಓನರ್ ಹೇಳಿದ್ದೀನಿ, ಪ್ಲೇಯರ್ಸ್ ತುಂಬ ಒಳ್ಳೆ ಪ್ಲೇಯರ್ಸ್ನ ಹಾಕೋಣ ಅಂತ. ಬೇರೆ ಪ್ಲೇಯರ್ಸ್ ಬೇರೆ ಟೀಮ್ ಓನರ್ಸ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ, ಯಾಕೆಂದರೆ ತುಂಬ ಗೋಲ್ಮಾಲ್ ನಡೆಯುತ್ತೆ ಟೀಮ್ ಪ್ಲೇಯರ್ಸ್ನಲ್ಲಿ ಸೆಲೆಕ್ಷನ್ನಲ್ಲಿ. ಸೊ ಎನಿವೇಸ್ ಎಲ್ಲ ಟೀಮ್ ಓನರ್ಸ್ಗೂ ಗುಡ್ ಲಕ್, ನಮ್ಮ ಎಲ್ಲ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಗುಡ್ ಲಕ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳೋ ಹಾಗೆ ಖುಷಿ ಏನಂತ ಹೇಳಿದ್ರೆ, ಎಲ್ಲರೂ ಒಂದು ಜಾಗದಲ್ಲಿ ಇದೀವಿ, ಒಂದ್ ಕಡೆ ಸೇರಿದೀವಿ ಅನ್ನೋದೇ ಒಂದು ಖುಷಿ. ಸೊ ಥ್ಯಾಂಕ್ ಯು ಟು ಕಮರ್. ಸೌಮ್ಯ ಮ್ಯಾಮ್ ಆಗ್ಲೇ ಹೇಳಿದ್ರು, ಈ ಜನ ನಾವೆಲ್ಲ ಬೇಸತ್ ಹೋಗ್ಬಿಟ್ಟಿದ್ವಿ. ಎಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಲ್ಲ ಯಾವ್ದಾದ್ರು ಒಂದು ಈವೆಂಟ್ ಬೇರೆ, ಎಲ್ಲರೂ ಒಂದು ಒಟ್ಟಿಗೆ ಒಂದ್ ಖುಷಿ ಖುಷಿಯಾಗಿ ಒಂದ್ ಕಡೆ ಹೋಗೋದು, ಅದನ್ನ ಮರ್ತೇ ಹೋಗಿದ್ವಿ. ಸೊ ಅದು ಐ ಬಿ ಎಲ್ ಇಂದ ಶುರು ಆಯ್ತು. ದಿಸ್ ಇಸ್ ಮೈ ಫಸ್ಟ್ ಬಿ ಸಿ ಎಲ್, ನಾನು ಲಾಸ್ಟ್ ಸೀಸನ್ ಅಲ್ಲಿ ಇರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಿ ಸಿ ಎಲ್ ಗೆ. ಐ ಬಿ ಎಲ್ ಕೂಡ ಫಸ್ಟ್ ಟೈಮ್, ಬಟ್ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದು ಸಿನಿಮಾದವರು, ಬೇರೆ ರಂಗದವರು, ಅವ್ರಾಗ್ಲೇ ಹೇಳಿದ್ರು ಐ ಟಿ ಅಂತ, ಆ ಒಂದು ಡಿಫ್ರೆನ್ಸ್ ಕಾಣಿಸ್ಲೇ ಇಲ್ಲ. ಎಲ್ಲರೂ ಒಂದೇ, ನಾವ್ ಒಂದ್ ಟೀಮ್ ಅಂತ ಹೇಳಿದ್ರೆ ಎಲ್ಲ ಒಂದೇ ಅಂತ. ನಾನ್ ಹಾಸನ್ ಟೀಮಿಗೆ ಆಡಿದೆ. ನಮ್ಮ ಟೀಮ್ ಓನರ್ಸ್ ಅಂತೂ ತುಂಬಾ ಬೆಸ್ಟ್ ಪ್ಲೇಯರ್ಸ್ ಬೌಲಿಂಗ್ ಅಲ್ಲಿ. ಈಗ ಕ್ರಿಕೆಟ್ ಅಲ್ಲಿ ಹೆಂಗ್ ಆಡ್ತಾರೆ ಅಂತ ನೋಡ್ಬೇಕು. ಬಟ್ ನಿಜವಾಗ್ಲೂ ತುಂಬಾ ಒಂದು ಎಲ್ಲರೂ ಒಂದು ಒಟ್ಟಿಗೆ ಒಂದು ಜಾಗದಲ್ಲಿ. ಅಂಡ್ ಎಷ್ಟೋ ವರ್ಷಗಳಾಗಿತ್ತು, ನಾವು ಒಂದೇ ಬೆಂಗಳೂರಲ್ಲಿ ಇದ್ರು, ಇದೇ ಸಿಟಿಯಲ್ಲಿ ಇದ್ರು, ನಾವು ಎಷ್ಟು ವರ್ಷ ಆಗಿತ್ತು ಮೀಟ್ ಮಾಡಿ. ಆ ತರ ತುಂಬಾ ಜನ ಆಕ್ಟರ್ಸ್ ನ ನಾವು ಮೀಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಐ ಆಮ್ ಶೋರ್ ಬಿ ಸಿ ಎಲ್ ಕೂಡ ಹಾಗೆ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದ್ ರಿಕ್ವೆಸ್ಟ್ ಕಮರ್ ಅವರೇ, ನಾನು ಬರಕ್ಕಿಂತ ಮುಂಚೆ ನಮ್ಮ ಮೀಡಿಯಾದವರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ರು. ಸೊ ಒಂದೊಂದು ಟೀಮ್ ಅಲ್ಲಿ ಒಬ್ಬೊಬ್ಬರನ್ನ ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಆಡ್ ಮೀಡಿಯಾದಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ರಿಕ್ವೆಸ್ಟ್. ಆಕ್ಚುಲಿ ಅದ್ರ ಬಗ್ಗೆ ನಾನು ಕಡೆಯಲ್ಲಿ ಅನೌನ್ಸ್ ನಾನು ಆಕ್ಚುಲಿ ನಾನು ಇದನ್ನ ಹೇಳೋಣ ಅಂತಿದ್ದೆ. ಅದೇ ನಂಗೆ ಗೊತ್ತಾಯ್ತು ಈಗ. ಸೊ ವೆರಿ ವೆರಿ ಹ್ಯಾಪಿ ಟು ಬಿ ಬ್ಯಾಕ್. ಅಂಡ್ ಎಲ್ಲರೂ ಖುಷಿ ಖುಷಿಯಾಗಿ, ಅವ್ರು ಹೇಳ್ದಂಗೆ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಮಜವಾಗಿ ಬಿ ಸಿ ಎಲ್ ಸೀಸನ್ ಟೂ ನ ಎಂಜಾಯ್ ಮಾಡ್ತೀರಾ? ಐ ಥಿಂಕ್ ಹಾಸನ್. ಸೊ ಹಾಸನ್ ಬೆಂಗಳೂರ ಇಲ್ಲ, ಇಟ್ಸ್ ಹಾಸನ್. ಯಾಕಂದ್ರೆ ನಾನು ಐ ಬಿ ಎಲ್ ಆಡಿದ್ದು ಹಾಸನ್ಗೋಸ್ಕರ. ಅಂಡ್ ನಮ್ಮ ಟೀಮ್ ಅಲ್ಲಿ ತುಂಬಾ ಯೂನಿಟಿ ತುಂಬಾ ಚೆನ್ನಾಗಿತ್ತು. ಅಂಡ್ ತುಂಬಾ ಮಜಾ ಮಾಡಿದ್ವಿ. ಸೊ ಐ ಥಿಂಕ್ ಇಲ್ಲ, ಹಾಸನ್ ಟೀಮ್. ಥ್ಯಾಂಕ್ ಯು ಸರ್. ಫೈನಲ್ ವರ್ಡ್ಸ್? ನಥಿಂಗ್, ಆಲ್ ದ ಬೆಸ್ಟ್.
ಮಜಾ ಮಾಡಿ ಹ್ಯಾವ್ ಫನ್. ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಮೇಡಮ್? ನಾನು ಯಾವ ಟೀಮ್ ಸಪೋರ್ಟ್ ಮಾಡ್ತೀನಾ? ಸಸ್ಪೆನ್ಸ್ ಈಗಲೇ ಹೇಳ್ಕೊಟ್ಬಿಟ್ರೆ ಬಟ್ ಸಿಕ್ಕಾಪಟ್ಟೆ ಡ್ರಾಮಾ ಇರ್ಬೇಕಪ್ಪ. ಅದು ಬಿಸಿಎಲ್ ಟೂ ಅಲ್ಲಿ ಇನ್ನೂ ಜಾಸ್ತಿ ಡ್ರಾಮಾ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ನಾನು ಅದೇ ಅನ್ಕೊಂಡೆ ಸರ್, ನಿಮ್ಗೆ ಮಾಧ್ಯಮದವ್ರಿಗೆ ಸಪೋರ್ಟ್ ಬೇಕಂದ್ರೆ ನಾವು ರಾಜಕಾರಣಿಗಳು ಬರ್ತೀವಿ ಸರ್. ಸೂಪರ್ ಫ್ಯಾಂಟಾಸ್ಟಿಕ್, ಬಿಗ್ ರೌಂಡ್ ಅಪ್ಲಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇವಾಗ ಇದ್ರ ಜೊತೆ ಒಂದು ನಮ್ಮ ಸೆಲೆಬ್ರಿಟೀಸ್ ಅಂಡ್ ಮೀಡಿಯಾ ಇಲ್ಲೇ ಒಂದು ಮ್ಯಾಚ್ ಇದೆ, ಸ್ಮಾಲ್ ಮ್ಯಾಚ್, ನಾಟ್ ಬಿಗ್ ಮ್ಯಾಚ್. ಓಕೆ ಓಕೆ, ಸೊ ಇವಾಗ ಇನ್ನೇನು ನಡೆಯುತ್ತೆ ಮ್ಯಾಚ್ ಅಲ್ಲಿ ಆ ಕಡೆ? ವಿಲ್ ಸ್ಟಾರ್ಟ್, ಯಾ ಫೈನ್, ಅಲ್ಲಿಗೆ ಹೋಗ್ಬಿಡೋಣ ಪ್ಲೀಸ್. ಓಕೆ, ಈಗ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತಗೊಂಡ್ರೆ ಗುಡ್.